ಅಮಿತ್ ಶಾ ರೋಡ್ ಶೋ ಮುಂದೂಡಿಕೆಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರಿ ಮಳೆಯಿಂದಾಗಿ ಬಿಜೆಪಿ ನಾಯಕರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಗೊತ್ತಾಗಲ್ಲ ಯಾರು ಇವತ್ತು ಮಳೆ ಬರುತ್ತೆ ಮಳೆ ಬರಲ್ಲ ಏನು ಗೊತ್ತಾಗೋದಿಲ್ಲ. ಹಾಗಾಗಿ ಇವತ್ತು ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಬಿಜೆಪಿ ನಾಯಕರು ಅಮಿತ್ ಶಾ ಅವರ ರೋಡ್ ಶೋ ಅನ್ನು ಮುಂದೂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದ ದಿನಾಂಕವನ್ನ ತಿಳಿಸ್ತೀವಿ ಅಂತ ದೇವನಹಳ್ಳಿಯಲ್ಲಿ ಸಚಿವ ಎಂಟಿಬಿ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ ಕರುನಾಡ ಕದನದಲ್ಲಿ ಇವತ್ತು ಚುನಾವಣಾ ಚಾಣಕ್ಯ ರೋಡ್ ಶೋ ಮಾಡೋದಕ್ಕೆ ಮುಂದಾಗಿದ್ರು. ಸುಮಾರು 13 ಕಿಲೋಮೀಟರ್ ಗಳ ರೋಡ್ ಶೋ ಮಾಡೋದಕ್ಕೆ ನಿರ್ಧರಿಸಲಾಗಿತ್ತು. ಆದರೆ ಮಳೆ ಬರ್ತಾ ಇರೋದ್ರಿಂದ ರೋಡ್ ಶೋ ಅನ್ನು ಮುಂದೂಡಲಾಗಿದೆ ಅಂತ ಹೇಳಿ ಸಚಿವ ಎಂಟಿಬಿ ನಾಗರಾಜ್ ಮಾಹಿತಿ ನೀಡಿದರು. ನೋಡಿ ಈಗಾಗಲೇ ಅಮಿತ್ ಶಾ ಅವರು ಏರ್‌ಪೋರ್ಟ್ ಅಲ್ಲಿ ಬಂದು ಲ್ಯಾಂಡ್ ಆಗಿ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ಸಾವಿರಾರು ಜನ ಕಾರ್ಯಕರ್ತರು ಈ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಇದು ಆಕಸ್ಮಿಕವಾಗಿ ಇವತ್ತು ಮಳೆ ಬಂದಿದೆ. ಈಗಾಗಲೇ ತುಂತುರು ಬೀಳ್ತಾ ಇದೆ. ಈ ಮಳೆ ಇರೋದ್ರಿಂದ ಈ ಕಾರ್ಯಕ್ರಮನ ಮುಂದೂಡಿ ಇನ್ನೊಂದು ಸಮಯ ನಿಗದಿ ಮಾಡಬೇಕು ಅಂತ ಹೇಳಿ ಈಗ ನಮ್ಮ ವರಿಷ್ಠರು ಹೇಳಿದ್ದಾರೆ. ಈ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಇದು ಆಕಸ್ಮಿಕವಾಗಿ ಇವತ್ತು ಮಳೆ ಬಂದಿದೆ. ಈಗಾಗಲೇ ತುಂತುರು ಬೀಳ್ತಾ ಇದೆ. ಈ ಮಳೆ ಇರೋದ್ರಿಂದ ಈ ಕಾರ್ಯಕ್ರಮನ ಮುಂದೂಡಿ ಇನ್ನೊಂದು ಸಮಯ ನಿಗದಿ ಮಾಡಬೇಕು ಅಂತೇಳಿ ಈಗ ನಮ್ಮ ವರಿಷ್ಠರು ಹೇಳಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಅದು ಸಮಯ ನಿಗದಿ ಮಾಡ್ತೀವಿ. ಇಲ್ಲೇ ಹೌದೌದು ಇಲ್ಲೇ ಇಲ್ಲೇ ವಿಜಯಪುರದಲ್ಲೇ ಇನ್ನು ಕೆಲವು ದಿನಗಳಲ್ಲಿ ಮತ್ತೆ ರೋಡ್ ಶೋ ಸಮಯ ನಿಗದಿ ಮಾಡ್ತೀವಿ. ಈಗ ಈಗ ಇದಾರೆ. ಈಗ ಏನು ಅವರು ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಚರ್ಚೆ ಮಾಡಿ ಸಭೆ ಮಾಡಿ ಅವರು ಸಮಯ ನಿಗದಿ ಮಾಡ್ತಾರೆ. ಇನ್ನೊಂದಷ್ಟು ಮಾತುಕತೆಯನ್ನ ನಡೆಸ್ತೀನಿ. ನಮ್ಮ ಪ್ರತಿನಿಧಿ ರಾಮಾಂಜಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಲವು ವಿಚಾರಗಳನ್ನ ಅವರ ಹತ್ರ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ರಾಮಾಂಜಿ, ಈಗ ಆಲ್ರೆಡಿ ಇವತ್ತು ಅಮಿತ್ ಶಾ ಅವರ ರೋಡ್ ಶೋ ನಿರ್ಧಾರ ಆಗಿತ್ತು. ದೇವನಹಳ್ಳಿಯಲ್ಲಿ 13 ಕಿಲೋಮೀಟರ್ ಗಳ ರೋಡ್ ಶೋ ನಡೆಸ್ತಾರೆ ಅಂತ ಕೂಡ ಡಿಸೈಡ್ ಮಾಡಲಾಗಿತ್ತು. ಆದ್ರೆ ಕಡೆ ಹಂತದಲ್ಲಿ ಮಳೆ ಬಂದಿದ್ರಿಂದ ರೋಡ್ ಶೋ ಮುಂದೂಡಲಾಗಿದೆ. ಆದ್ರೆ ಯಾವತ್ತು ಏನು ಅನ್ನುವಂತ ಮಾಹಿತಿ ಇಲ್ಲ. ಸೊ ಏನ್ ಹೇಳ್ತೀರಿ? ವಿಧಾನಸಭಾ ಕ್ಷೇತ್ರದ ವಿಜಯಪುರ ಪಟ್ಟಣದಲ್ಲಿ ಬಿಜೆಪಿಯ ಸ್ಟಾರ್ ಕ್ಯಾಂಪೇನ್ ಆದಂತಹ ಮತ್ತು ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಒಂದು ಬೃಹತ್ ರೋಡ್ ಶೋ ಅನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ರೋಡ್ ಶೋ ಮೊದಲಿಗೆ 3:15ಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಅಮಿತ್ ಶಾ ಬರ್ತಾರೆ. ಅದರ ನಂತರ ವಿಜಯಪುರಕ್ಕೆ ಬರ್ತಾರೆ ಅಂತ ಒಂದು ವಾಯಿತು. ತದನಂತರ 3 ಕಾಲಿಗಿದ್ದಂತ ಏನು ಲ್ಯಾಂಡಿಂಗ್ ಆಗ್ಬೇಕಾಯ್ತು ಅಮಿತ್ ಶಾ ಅವರು, ಅದು 1 ಗಂಟೆಗಳ ಕಾಲ ವಿಳಂಬ ಆಯ್ತು. 4:20ಕ್ಕೆ ಏನೋ ಒಂದು ಗಂಟೆಗಳ ಕಾಲ ಮುಂದೂಡಿಕೆ. ಈ 4:20ಕ್ಕೆ ಅಮಿತ್ ಶಾ ಅವರು ಏರ್ಪೋರ್ಟ್ ನಲ್ಲಿ ಲ್ಯಾಂಡಿಂಗ್ ಆಗಿ ಅಲ್ಲಿಂದ ವಿಜಯಪುರಕ್ಕೆ ನೇರವಾಗಿ ಬಂದು ಇಲ್ಲಿ ಒಂದು ರೋಡ್ ಶೋ ಮುಖಾಂತರ ಒಂದು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ ಅಂತ ಮಾಹಿತಿ ಇತ್ತು. ಅಂತಂದ್ರೆ ಏನಂತಂದ್ರೆ ಇವತ್ತು ಒಂದು 4 ಗಂಟೆಗಳ ನಂತರ ಏನಂತಂದ್ರೆ ಇಲ್ಲಿ ದೇವನಹಳ್ಳಿ ಪಟ್ಟಣದಂತೆ ಒಂದು ಮಳೆ ಬರ್ತದ ಕಾರಣ ಈ ಒಂದು ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತಾನೆ ಹೇಳಿದ್ದಾರೆ. ಈಗಾಗಲೇ ಸಚಿವ ಎಂಟಿಬಿ ನಾಗರಾಜರು ಸಹ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಏನಂತಂದ್ರೆ ಈ ಒಂದು ಕಾರ್ಯಕ್ರಮ ನಿಗದಿತ ಮಾಡಿ ಮುಂದಿನ ದಿನಾಂಕವನ್ನ ತಿಳಿಸ್ತಾರೆ ಅಂತ ಏನೋ ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ. ಏನಂತಂದ್ರೆ ವಿಜಯಪುರ ಪಟ್ಟಣದಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಸಕಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಿದ್ದು ಸಾವಿರಾರು ಕಾರ್ಯಕರ್ತರು ವಿಜಯಪುರ ಪಟ್ಟಣಕ್ಕೆ ಆಗಮಿಸಿದ್ರು. ಇದರ ಜೊತೆಗೆ ಏನಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಸಹ ವಿಜಯಪುರ ಪಟ್ಟಣದಲ್ಲಿ ಆಯೋಜನೆ ಮಾಡಿದ್ದರು. ಮತ್ತು ರಾಜ್ಯ ಚುನಾವಣಾ ಉಸ್ತುವಾರಿಯಾದಂತಹ ಬಿಜೆಪಿ ಚುನಾವಣಾ ಉಸ್ತುವಾರಿಯಾದಂತಹ ಅಣ್ಣಾಮಲೆಯವರು ಸಹ ಬಂದಿದ್ರು. ಮತ್ತೆ ವಿವಿಧ ನಾಯಕರು ಸಹ ವಿಜಯಪುರ ಪಟ್ಟಣಕ್ಕೆ ಬಂದಿದ್ರು. ಈಗಾಗಲೇ ಕಾರ್ಯಕ್ರಮ ರದ್ದಾಗಿರೋ ಕಾರಣ ಎಲ್ಲರೂ ಸಹ ತಮ್ಮ ಅಂದ್ರೆ ವಾಪಸ್ ಕೊಡುವಂತ ಕಾರ್ಯ ಆಗ್ತದೆ ಅಂತ ಹೇಳ್ಬೋದು ಸಿಂಧೂರ.